ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಅಜಿತ್ ಅಂತ. ಅಜಿತ್ ಸರ್, ಈಗಾಗಲೇ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ಇಡೀ ಕರ್ನಾಟಕದ ಮಾನ ಮರ್ಯಾದೆ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ಹರಾಜಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣಿಗೆ ಏನು ಶಿಕ್ಷೆ ಆಗಬೇಕು ಅಂತೀರಾ? ಒಟ್ಟಾರೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ? ಸರ್, ಓಪನ್ ಆಗಿ ಹೇಳಬೇಕು ಅಂತಂದರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದೆ ಇಲ್ಲಿ. ಆಮೇಲೆ ಇದು ಏನು ಅಂತಂದರೆ, ಇವಾಗ ಮನೇಲಿ ಹಿರಿಯಕರು ಒಬ್ಬರು ಇದ್ದೇ ಇರ್ತಾರೆ, ಎಲ್ಲರ ಮನೇಲೂ, ನಿಮ್ಮ ಮನೇಲಾಗಿರ್ಬೋದು, ನಮ್ಮ ಮನೇಲಾಗಿರ್ಬೋದು. ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿ ತೊಗೊಂಡ್ರೆ ದೇವೇಗೌಡರು, ದೇವೇಗೌಡರು ಸಾಹೇಬರು ಹಿರಿಯ ರಾಜಕಾರಣಿಗಳು. ಇಲ್ಲಿ ಏನು ಅಂತಂದರೆ 2-in-1, ಒಂದೇ ಏಟಲ್ಲಿ ಎರಡು ಹಕ್ಕಿ ನೋಡಿತಾ ಇದ್ದಾರೆ. ಸರ್ಕಾರನೇ ಮಾಡ್ತಿರೋದು ಕೆಲಸ ಇದು. ಓಪನ್ ಆಗಿ ಗೊತ್ತಲ್ಲ. ಈಗ ಬೇಲಿ ಕೈಲೆಲ್ಲ ಇರುತ್ತೆ, ಹೊಲ ಏನು ಮಾಡಬೇಕು ಅಂತ ಬೇಲಿ ಗೊತ್ತಿರುತ್ತೆ. ಬೇಲಿನೇ ಹೊಲ ಇದು ಮಾಡ್ತಾ ಇರೋದು, ಹಾಳು ಮಾಡ್ತಿರೋದು. ಹಾಗಾಗಿ ಈಗ ಮೊಮ್ಮಗನಿಗೆ ಈ ಥರದ್ರಲ್ಲಿ ಸಿಕ್ಕಾಕ್ಸಿದ್ರೆ ಒಂದು ಕಡೆ ದೇವೇಗೌಡರಿಗೆ ಹೆಲ್ತ್ ವೈಸು ಹೊಡಿಬೋದು, ಹಾಗಾಗಿ JDSನ ಮುಗಿಸ್ಬೋದು ಅನ್ನೋ ಒಂದು ಮೆಂಟಾಲಿಟಿ ಅವ್ರಿಗಿದೆ ಸರ್ಕಾರಕ್ಕೆ. ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣ ಸರ್, CD ಕಾಮನ್, ಮಾಮೂಲು ಜನರದೇ ಇರುತ್ತೆ CD ಪೆನ್ ಡ್ರೈವು. ಅದೇನಂದರೆ ಆತ ಅದನ್ನೆಲ್ಲ ಸ್ಟೋರ್ ಮಾಡಿದ್ದು ತಪ್ಪು ಅನಿಸುತ್ತೆ ಸರ್. ಆಮೇಲೆ ಓಪನ್ ಆಗಿ ಹೇಳ್ಬೋದು, ಅಲ್ಲಿ ಲೇಡೀಸ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ ಹೇಳ್ತಾರಲ್ಲ, ಯಾರೂ ಬಂದು ನನಗೆ ಹಿಂಗಾಗಿದೆ ಅಂತ ಹೇಳಲ್ಲ. 4 ವರ್ಷದ ಮುಂಚೆನೇ ಹೇಳ್ಬೋದಿತ್ತಲ್ಲ ಬಂದು, ಅವರು ಆ ಕೆಲಸ ಮಾಡೋರು ಅನಿಸುತ್ತೆ, ನಾವು ಹೇಳಬಾರ್ದು, ತಪ್ಪಾಗುತ್ತೆ. ಅಂಥವ್ರನ್ನ ದುಡ್ಡು ಕೊಟ್ಟು, ಇವಾಗ ಯಾರಿಗೇ ಆಗಲಿ ನಾನು 50 ಲಕ್ಷ ಕೊಡ್ತೀನಿ ನಾನು ಹೇಳೋ ಥರ ಹೇಳು ಅಂದರೆ ದುಡ್ಡಿನ ಆಮಿಷನ್ಗೆ ಹೇಳೇ ಹೇಳ್ತಾರೆ. ಹಾಗಾಗಿ ಅದೆಲ್ಲ ಒಂದು ಗೇಮ್ ಮಾಡಿ ಮಾಡ್ತಾ ಇದ್ದಾರೆ. ಇದು ಓಪನ್ ಆಗಿ ಹೇಳ್ಬೋದು ಸರ್, ತಪ್ಪು ಎಲ್ಲರೂ ಮಾಡ್ತಾರೆ. ಈ ಪೆನ್ ಡ್ರೈವು ಈ ಥರದ್ದೆಲ್ಲ ಬರೀ ಇವ್ರದೇ ಅಲ್ಲ, ಎಲ್ಲ ರಾಜಕಾರಣಿ ಮೊಮ್ಮಕ್ಕಳದು ಮಕ್ಕಳದು ಇದ್ದೇ ಇದೆ, ಇವ್ರದ್ದು ಹೊರಗೆ ಬಂದಿದೆ ಅಷ್ಟೇ. ಬಟ್ ಈ ಥರದ ಕೆಲಸ ಮಾಡೋದು ತಪ್ಪು. ರೇವಣ್ಣ ಆಗಲಿ, ಇನ್ನೊಬ್ರಾಗಲಿ, ನಾನಾಗಲಿ, ಇನ್ನೊಬ್ರಾಗಲಿ, ನೀವು ಆಗಲಿ, ಇನ್ನೊಬ್ಬ ಮತ್ತೊಬ್ಬರಾಗಲಿ, ಈ ಥರದ್ದು ಮಾಡಬಾರ್ದು. ಫಸ್ಟ್ ಆಫ್ ಆಲ್ ರಾಜಕಾರಣಿಗಳದು ಪೆನ್ ಡ್ರೈವ್ ಇದೆ ಅಂತೀರಾ? ಸರ್, ಓಪನ್ ಇದ್ದೇ ಇರುತ್ತೆ ಅಲ್ವಾ, ಇವ್ರದ್ದು ಸಿಕ್ಕಾಕೊಂಡಿದೆ ಅಷ್ಟೇ. ಹಿಂದೆ ಮೇಟಿ ಅವ್ರದ್ದಾಗಿರ್ಬೋದು, ಅವ್ರು ಇವ್ರದ್ದು ಎಲ್ಲರದ್ದು ಬಂತಲ್ವಾ, ಹಾಗಾಗಿ ಪ್ರತಿಯೊಬ್ಬರದ್ದು ಇರುತ್ತೆ. ಈ ಟೈಮಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ ಒಂದು JDS ಪಕ್ಷನ ಮುಗಿಸೋದಕ್ಕೆ. ದೇವೇಗೌಡರಿಗೆ ಹೆಲ್ತ್ ವೈಸ್ ಹೊಡಿಬೋದಲ್ಲ, ತಾತನಿಗೆ ಮೊಮ್ಮಗನ ಬಗ್ಗೆ ಇದು ಬರುತ್ತೆ, ಅಯ್ಯೋ ಮೊಮ್ಮಗ ಹಿಂಗೆ ಮಾಡಿಬಿಟ್ನಲ್ಲ, ನಮ್ಮ ಕೆಟ್ಟ ಹೆಸರು ಬಂತಲ್ಲ ನಮ್ಮ ವಂಶಕ್ಕೆ ಅನ್ನೋದು. ಆಗೇನಾಗುತ್ತೆ, ಮೊದಲೇ ಈಗ ಅವ್ರು 91, ಅವ್ರಿಗೇನೇ ಕಾರಣಕರ್ತ, ಅವ್ರಿಗೇನೇ ಆದ್ರೂ ಕಾರಣಕರ್ತ ಸರ್ಕಾರನೇ ಕಾರಣ. ಅವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಓಪನ್ ಆಗಿ ಗೊತ್ತಾಗುತ್ತೆ. ಹೆಲ್ತ್ ವೈಸ್ ಹೊಡಿಯೋದಕ್ಕೆ JDS ಪಕ್ಷನ ಮುಗಿಸೋದಕ್ಕೆ ಒಂದು ಷಡ್ಯಂತ್ರ ಇದು. ಹಾಗಾಗಿ ಓಪನ್ ಆಗಿ ಹೇಳ್ಬೋದು, ಬಟ್ ಇದು ನಡೀಬಾರ್ದು ಈ ಥರದ್ದೆಲ್ಲ. ಆಮೇಲೆ ಇದರಿಂದ ಏನಾಗ್ತಿದೆ ಅಂದರೆ ನಮ್ಮ ಯೂತ್ಸ್ಗೆ ಪ್ರಾಬ್ಲಮ್ ಆಗ್ತಿದೆ ಇಲ್ಲಿ. ಈಗಿರೋ 10th ಆಗಿರ್ಬೋದು, ಹೈಸ್ಕೂಲು 10th ಮತ್ತು ಕಾಲೇಜ್ ಹುಡುಗರು ಹುಡುಗಿರಿಗೆ ಈ ಥರ ಪೆನ್ ಡ್ರೈವ್ ವಿಷಯಗಳು ಎಷ್ಟು ಮಕ್ಕಳು ಮುಂದೆ ಚರ್ಚೆ ಮಾಡ್ತಾರೆ ಅಂದರೆ, ಈ ಸರ್ಕಾರ ಏನು ಮಾಡ್ತಾ ಇದೆ, ಯೂತ್ಸ್ನ ಹಾಳು ಮಾಡ್ತಾ ಇದೆ ಅಲ್ವಾ. ಎಲ್ಲ ಕಡೆ ನೋಡಿ, ಇವಾಗ ಚಾನಲ್ಗಳಲ್ಲಿ ನಾರ್ಮಲಾಗಿ ಎಲ್ಲ ಕಡೆ ತೋರಿಸ್ತಾರೆ. ಏನಾಗುತ್ತೆ, ಎಲ್ಲರೂ ಆ ಪೆನ್ ಡ್ರೈವ್ ಬಗ್ಗೆ, ಪೆನ್ ಡ್ರೈವಲ್ಲಿ ಏನಿದೆ ಈ ಥರದ್ದು ಬೇಡದೇ ಇರುವಂಥ ವೀಡಿಯೋಗಳೆಲ್ಲ ಇದೆ, ಎಲ್ಲರೂ ನೋಡ್ತಾರೆ, ಎಷ್ಟೋ ಕಡೆ ಲೀಕು ಮಾಡಿದ್ದಾರೆ ಅದನ್ನು, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಬರ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಕ್ರಮನೇ ತೆಗೆದುಕೊಂಡಿಲ್ಲಲ್ಲ ಅಂತ ಎಲ್ಲ ಕಡೆ ವೀಡಿಯೋ ಹರಿದಾಡಿ ಹೆಣ್ಮಕ್ಳು ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಹೌದು, ತಪ್ಪಿದು ಸರ್ಕಾರದ್ದೇ ತಪ್ಪಿದೆ. ಮೋಸ್ಟ್ಲಿ ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತಾ ಬರಲ್ವೋ ಗೊತ್ತಿಲ್ಲ, ಬಟ್ ಇವ್ರಿಗೂ ಇರಬೇಕು ತಲೆಯಲ್ಲಿ. ಸರ್, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಏನಾಗಿದೆ, ನಮ್ಮ ಫ್ರೀಡಮ್ ಫೈಟರ್ಸಲ್ಲಿ ಟಿಪ್ಪು ಸುಲ್ತಾನ್ ಒಂದು ಕಡೆ ಇದ್ದಾರೆ, ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಮುಸಲ್ಮಾನ್ ಆದ್ರೂ ನಮ್ಮ ಅಣ್ಣ ತಮ್ಮಂದ್ರು ಅಂತ ಹೇಳ್ತೀವಿ. ನಿಮಗೂ ನಮಗೂ ಎಷ್ಟೋ ಜನ ಮುಸಲ್ಮಾನ್ ಫ್ರೆಂಡ್ಸ್ಗಳಿದ್ದಾರೆ, ನಾವು ಹಿಂದೂಸು. ಇಲ್ಲಿ ಏನು ಮಾಡಿದ್ದಾರೆ, ಯಾರು ಟಿಪ್ಪು ಸುಲ್ತಾನ್ನ ಕಾಂಗ್ರೆಸ್ ಮಾಡಿದ್ದಾರೆ, ಶಿವಾಜಿನ BJP ಮಾಡಿದ್ದಾರೆ. ಇವರುಗಳು ರಾಜಕಾರಣಿಗಳು ಮಾಡಿರೋದು. ಇವ್ರು ಯಾರು ಎಲ್ಲರೂ ದೇಶಕ್ಕೋಸ್ಕರ ಹೋರಾಡಿರೋದು, ಎಲ್ಲರೂ ಬ್ರಿಟಿಷರಿಗೋಸ್ಕರ ಏನೋ ಓಡಿಸೋದಕ್ಕೆ ಬ್ರಿಟಿಷರಿಗೆ ಎದುರಾಕೊಂಡಿದ್ದವರು. ಬಟ್ ಈ ರಾಜಕೀಯದವ್ರು ಬಂದು ಪಕ್ಷ ಮಾಡಿಬಿಟ್ಟಿದ್ದಾರೆ, ಅವ್ರಿಗೂ ಕಾಂಗ್ರೆಸ್ಸು BJP ಮಾಡಾಕ್ಬಿಟ್ಟಿದ್ದಾರೆ. ಮೊನ್ನೆ ಶಿವಾಜಿ ಜಯಂತಿ ಆದಾಗ ನೋಡಿದ್ದುಂಟು ನಾವು. ಇದೇ ಸರ್ಕಾರ ಟಿಪ್ಪು ಜಯಂತಿನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಆದರೆ ಶಿವಾಜಿನ BJP ಮಾಡಾಕ್ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಮಾಡಿದ್ದಾರೆ ಗೊತ್ತಿಲ್ಲ. ಇವರೇ ಎಲ್ಲ ಶೇರ್ ಮಾಡಿ ಮಾಡ್ತಿದ್ದಾರೆ. ಬಟ್ ಇದು ತಪ್ಪು, ಇದು ತಪ್ಪು. ಯಾರೇ ತಪ್ಪು ಮಾಡಿದ್ರು ಮೇಲಿರೋ ನಮ್ಮ ನೋಡ ಇತಿಹಾಸ ಪುಟ ಸೇರಿದ ವ್ಯಕ್ತಿಗಳನ್ನ ರಾಜಕೀಯ ಪಾರ್ಟಿಗಳು ಕೊಂಡ್ಕೊಂಡ್ಬಿಟ್ರ ಅಂತ. ಅಂದರೆ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ, ಅವ್ರು ಕೊಂಡ್ಕೊಂಡಿದ್ದ ತಕ್ಷಣ ಅವರೇನು ಹೋಗ್ಬಿಡಲ್ಲ. ಬಟ್ ಇವರು ಜನರನ್ನ ಅಡ್ಡದಾರಿಲಿ ಹಿಡಿತಾ ಇದ್ದಾರೆ. ಬಟ್ ಆಗಲ್ಲ ಅದು. ಇವಾಗ ನನಗೆ ಗೊತ್ತಿದೆ, ನನ್ನ ಥರ ಎಷ್ಟೋ ಜನರು ಗೊತ್ತಿದೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಹಾಗಾಗಿ ಸರ್ಕಾರದ್ದು ತಪ್ಪಿದೆ, 100% ಸರ್ಕಾರದ ತಪ್ಪಿದೆ. ಹಾಗಾಗಿ ಆಮೇಲೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಅವರು ಶಿಕ್ಷೆ ಕೊಡಲಿ, ಯಾರೇ ಆಗಿರಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಇರಲಿ. ಹಾಗಾಗಿ ಸರ್ಕಾರ ಈ ಥರದ ವಿಷಯಗಳನ್ನೆಲ್ಲ ಸಾರ್ವಜನಿಕವಾಗಿ ಎಲ್ಲ ಕಡೆ ಕೊಡೋದು ತಪ್ಪು. ಸಾಕಷ್ಟು ಜನ ಅದರಲ್ಲಿ ಮಹಿಳೆಯರಿದ್ದಾರೆ, ಅವರ ಮಾನ ಮರ್ಯಾದೆ ಹೋಗಬಾರ್ದು ಅಲ್ವಾ. ಮಾನ ಮರ್ಯಾದೆ ಹೋಗಬಾರ್ದು, ಅವ್ರಿಗೆ ಬೇಡವಾ, ಮಹಿಳೆಯವ್ರಿಗೆ ಬೇಡವಾ? ನಾನು ಬಂದು ನನ್ನ ಪರ್ಸನಲ್ ಥಿಂಗ್ಸ್ ಎಲ್ಲ ನಾನು ಹೇಳ್ಕೊಂಡ್ರೆ ಹೆಂಗೆ? ಮಾಸ್ಕ್ ಹಾಕೊಂಬಿಟ್ರೆ ನನ್ನ ಮುಖ ತೆಗೆಸಿ, ಮಾಸ್ಕ್ ತೆಗೆಸ್ಬಿಟ್ಟು ಮಾತಾಡ್ಸೋಕ್ಕೆ ಹೇಳಿ ಅವ್ರು ಯಾರು ಅಂತ ಇನ್ನೂ ಕೆಲವರು ಹೇಳ್ತಾರೆ ಬೇಕಾರೆ. ಹಾಗಾಗಿ ಇದು ತಪ್ಪಿದು ಇವ್ರು ಮಾಡ್ತಾ ಇರೋದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.